ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಗಳೂರು ವ್ಯಕ್ತಿ ಶಾಕ್. ಇಂಡಿಯಾ ಹೆಸರಿಗೆ ಆಕ್ಷೇಪ. ವಿಪಕ್ಷಗಳು ಚುನಾವಣಾ ಆಯೋಗಕ್ಕೆ ನೋಟಿಸ್. ಇಂಡಿಯಾ ಹೆಸರು ಬಳಸಬಹುದಾ ಬೇಡವಾ? ಕೋರ್ಟ್ ಏನ್ ಹೇಳುತ್ತೆ? ಇಂಡಿಯಾ, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್, ಈ ಇಂಡಿಯಾ INDIA, ಇಂಡಿಯಾ ಮೈತ್ರಿಕೂಟ ಬೆಂಗಳೂರಿನಲ್ಲಿ ಏನು ಜುಲೈ 17 ಮತ್ತು 18 ತಾರೀಕು ಸಭೆ ಸೇರಿ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಒಂದು ಮೈತ್ರಿಕೂಟಕ್ಕೆ, ಈ ಹಿಂದೆ UPA ಅಂತ ಇತ್ತು, ಅದಕ್ಕೆ ಈಗ ಇಂಡಿಯಾ ಅನ್ನೋ ಒಂದು ಹೆಸರನ್ನು ಘೋಷಣೆ ಮಾಡಿದ್ರು ಬೆಂಗಳೂರಿನಲ್ಲಿ. ಅಲ್ಲಿಂದಲೂ ಇಲ್ಲಿವರೆಗೆ BJP ವಿರೋಧಿ ಮೈತ್ರಿಕೂಟ, ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಒಂದು ಒಕ್ಕೂಟ ಇಂಡಿಯಾ ಮೈತ್ರಿಕೂಟ, NDA ಇಂಡಿಯಾ ವಿರುದ್ಧ ಗೆಲ್ಲುತ್ತಾ? ಇಂಡಿಯಾವನ್ನು ಎದುರಾಕೊಳ್ಳೋದಕ್ಕೆ NDAಗೆ ಸಾಧ್ಯ ಇದೆಯಾ? ಇಂಡಿಯಾ ಅಂದರೆ ಅಭಿವೃದ್ಧಿ, ಇಂಡಿಯಾ ಅಂದರೆ ಪ್ರೀತಿ, ದ್ವೇಷವನ್ನು ಅಳಿಸಿ ಇಂಡಿಯಾವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಇದು ಇಂಡಿಯಾ ಮೈತ್ರಿಕೂಟ ಅಂತ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ, ನಿತೀಶ್ ಕುಮಾರ್ ಎಲ್ಲರೂ ಕೂಡ ಹೇಳಿದರು. ಇಂಡಿಯಾ, ನಾವೆಲ್ಲ ಇಂಡಿಯಾ, ನಾವೆಲ್ಲ ಒಟ್ಟಾಗಿದ್ದೀವಿ. ಹಾಗಾಗಿ ಇಂಡಿಯಾ ಮೈತ್ರಿಕೂಟ 2024 ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಆರಂಭದಿಂದಲೂ ಕೂಡ ಈ ಒಂದು ಇಂಡಿಯಾ ಪದಕ್ಕೆ BJPಗರು, ಕೆಲವೊಂದಿಷ್ಟು ಬೇರೆ ಬೇರೆ ಪಕ್ಷದವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದೇ ಕರಿತೀರ ನೀವು ಒಂದು ಮೈತ್ರಿಕೂಟಕ್ಕೆ ಇಂಡಿಯಾ ಅಂತ? ಇದು ಸರಿಯಲ್ಲ. ಇಂಡಿಯಾ ಪದವನ್ನು, ಒಂದು ದೇಶದ ಹೆಸರನ್ನು ಒಂದು ಮೈತ್ರಿಕೂಟಕ್ಕೆ ಇಡೋದು ಎಷ್ಟು ಸರಿ, ಇದು ತಪ್ಪು ಅನ್ನೋದು ಸಾಕಷ್ಟು ಜನರ ಭಾವನೆ ಆಗಿತ್ತು. ಹೀಗಾಗಿನೇ ಚುನಾವಣಾ ಆಯೋಗಕ್ಕೆ ಕೂಡ ಈಗಾಗಲೇ BJP ದೂರನ್ನು ಕೊಟ್ಟಿತ್ತು. ಈ ನಡುವೆ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಕೋರ್ಟ್ನಲ್ಲಿ ಕೇಸ್ ಹಾಕಿದರು, ಯಾವುದೇ ಕಾರಣಕ್ಕೂ ಇಂಡಿಯಾ ಹೆಸರನ್ನು ಬಳಸಬಾರ್ದು ಅಂತ. ದೆಹಲಿ ಹೈಕೋರ್ಟ್ನಲ್ಲಿ ಬೆಂಗಳೂರಿನ ಗಿರೀಶ್ ಭಾರದ್ವಾಜ್ ಅನ್ನೋರು ಒಂದು ರಿಟ್ ಅರ್ಜಿಯನ್ನು ಹಾಕಿದರು. ಆ ಒಂದು ರಿಟ್ ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ದೆಹಲಿ ಹೈಕೋರ್ಟ್ ಈಗ ಚುನಾವಣಾ ಆಯೋಗ ಜೊತೆಗೆ 26 ಪಕ್ಷಗಳ ಒಕ್ಕೂಟ, ಏನು ಪ್ರತಿಪಕ್ಷಗಳ 26 ಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ 26 ಪಕ್ಷಗಳಿಗೆ ಹೈಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ. ಪ್ರತಿಪಕ್ಷಗಳಿಂದ ಇಂಡಿಯಾ ಪದ ದುರ್ಬಳಕೆ ಆಗ್ತಾ ಇದೆ, INDIA ಇಂಡಿಯಾ ಪದದ ದುರ್ಬಳಕೆ ಆಗ್ತಾ ಇದೆ. ತಮ್ಮ ಸ್ವಾರ್ಥಕ್ಕೆ ಪ್ರತಿಪಕ್ಷಗಳು ಇಂಡಿಯಾ ಪದವನ್ನು ಬಳಸ್ತಾ ಇದ್ದಾವೆ. ಪ್ರಧಾನಿ ಮೋದಿ ಇಂಡಿಯಾ ವಿರುದ್ಧ ಇದ್ದಾರೆ ಅಂತ ಬಿಂಬಿಸಲಾಗ್ತಾ ಇದೆ. ಇದರಿಂದ ಮತದಾರರ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರಬಹುದು. ಪ್ರತಿಪಕ್ಷಗಳ ಒಕ್ಕೂಟ ರಾಷ್ಟ್ರಧ್ವಜ ಬಳಸದಂತೆ ನಿರ್ಬಂಧಿಸಬೇಕು ಅಂತ ಅರ್ಜಿದಾರ ಪರ ವಕೀಲರು ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದರು ದೆಹಲಿಯ ಹೈಕೋರ್ಟ್ನಲ್ಲಿ. ಅರುಣ್ ಶ್ಯಾಮ್ ಅವರ ಆ ವಾದವನ್ನು ಆಲಿಸಿದಂತಹ ದೆಹಲಿ ಹೈಕೋರ್ಟ್ ವಿಭಾಗೀಯ ಪೀಠ ಚುನಾವಣಾ ಆಯೋಗ ಸೇರಿದಂತೆ ಪ್ರತಿವಾದಿ ವಿಪಕ್ಷಗಳು, ಏನು 26 ಪಕ್ಷಗಳಿದ್ದಾವೆ, ಅವರಿಗೆ ನೋಟಿಸನ್ನು ಜಾರಿ ಮಾಡಿ August 31 ವಿಚಾರಣೆಯನ್ನು ಮುಂದೂಡಿದೆ. ಸೊ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇಂಡಿಯಾ ಪದವನ್ನು ಬಳಸಬೇಕಾ ಬೇಡವಾ ಅಂತ. ಬಟ್ ಪ್ರಧಾನಿ ಮೋದಿಯವರು ಈ ಇಂಡಿಯಾ ಪದಕ್ಕೆ ಏನು ಅವರೇನು ಬೇಸರವನ್ನು ಆಕ್ಷೇಪವನ್ನು ವ್ಯಕ್ತಪಡಿಸಿರಲಿಲ್ಲ. ಯಾಕಂದರೆ ಇಂಡಿಯನ್ ಮುಜಾಹಿದ್ನಲ್ಲೂ ಇಂಡಿಯಾ ಇದೆ, ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲೂ ಕೂಡ ಇಂಡಿಯಾ ಇದೆ. ಸೊ ಇಂಡಿಯಾ ಬಳಸಿದ ತಕ್ಷಣ ಎಲ್ಲರೂ ಕೂಡ ಸತ್ಯವಂತರು, ಭ್ರಷ್ಟಾಚಾರ ರಹಿತರು ಆಗೋದಿಲ್ಲ. ಇಂಡಿಯಾ ಮೈತ್ರಿಕೂಟದಲ್ಲಿ ಇಂಡಿಯಾ ಪರ ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ಕುಟುಂಬದ ಪರ ಭ್ರಷ್ಟಾಚಾರಿಗಳೇ ಇದ್ದಾರೆ. ದೇಶವನ್ನು ಲೂಟಿ ಹೊಡೆದವರು ಇವತ್ತು ಇಂಡಿಯಾ ಅಂತ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ನರೇಂದ್ರ ಮೋದಿಯವರು ಮಾಡಿದರು. ಈಗ ನೋಡಿದ್ರೆ ಕೋರ್ಟ್ಗೆ ಹೋಗಿದೆ, ನೋಡೋಣ. ವಿಪಕ್ಷಗಳು ಜೊತೆಗೆ ಚುನಾವಣಾ ಆಯೋಗ ಈ ಒಂದು ಪ್ರಕರಣದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಗೆ ಸಲ್ಲಿಸುತ್ತೆ. ಇಂಡಿಯಾ ಮೈತ್ರಿಕೂಟ ಇರುತ್ತಾ ಬದಲಾಗುತ್ತಾ? ನಿಮ್ಮ ಪ್ರಕಾರ ಇಂಡಿಯಾ ಮೈತ್ರಿಕೂಟ ಇರಬೇಕಾ ಹೆಸರು, ಅದ ಬದಲಾವಣೆ ಮಾಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.